ಕನ್ನಡದ ಸಿದ್ಧ ಹಾಡೋದಕ್ಕೆ ಎದ್ದ. ಹಲೋ, ಸಮಸ್ತ ಕನ್ನಡ ಬಾಂಧವರಿಗೆ ಪಾಲಳ್ಳಿ ರಾಮಕೃಷ್ಣ ಅಂತ ನಾನು ಎಲ್ರಿಗೂ ನಮಸ್ಕಾರಗಳನ್ನ ತಿಳಿಸ್ತಾ ಇದ್ದೀನಿ. 64ನೇ ವರ್ಷದ ಕನ್ನಡ ರಾಜ್ಯೋತ್ಸವಕ್ಕೆ ಶುಭಾಶಯಗಳನ್ನ ಹೇಳ್ತಾ ನಾವು ನೀವು ಎಲ್ಲ ಸೇರಿ ಕನ್ನಡ ಉಳಿಸಿ ಕನ್ನಡ ಬೆಳೆಸೋಣ ಅಂತ ಇದೇ ಸಂದರ್ಭದಲ್ಲಿ ಹೇಳ್ತಾ 64ನೇ ವರ್ಷದ ಕನ್ನಡ ರಾಜ್ಯೋತ್ಸವ ಇಂದು ನವೆಂಬರೊಂದಿಗೆ ಆಚರಣೆಗೊಳ್ತಾ ಇದೆ. ಸಮಸ್ತ ಕನ್ನಡಿಗರು ನಾವು ನೀವೆಲ್ಲ ಸೇರಿ ಕನ್ನಡದ ಬಗ್ಗೆ ದಿಂಡಿಮನ ಬಾರಿಸ್ಬೇಕಂತ ಒಂದು ಪರಿಸ್ಥಿತಿ ನಮ್ಮಲ್ಲಿ ಒದಗಿದೆ. ಇವತ್ತು ಬೇರೆ ಭಾಷೆಯ ಜನರು ಕರ್ನಾಟಕದಲ್ಲಿ ಅವತರಿಸ್ಕೊಂಡಿದ್ದಾರೆ. ಅವ್ರಿಗೆ ನಾವು ನಮ್ಮದೇ ಭಾಷೆಯಲ್ಲಿ ಹೇಳಿ ಅವರಿಗೆ ಮನವರಿಕೆ ಮಾಡಿಕೊಳ್ಳೋದು ತುಂಬ ಸೂಕ್ತವಾದಂಥ ವಿಚಾರಗಳು. ನಾವೇನು ಮಾಡ್ತೀವಿ, ಅವರ ಭಾಷೆಗೆ ಅವ್ರ ಜೊತೆಗೆ ಸೇರಿ ನಾವು ಕನ್ನಡನ ಹಾಳು ಮಾಡುವಂಥ ವ್ಯವಸ್ಥೆ ನಾವೆಲ್ಲ ತಲುಪ್ತಾ ಇದ್ದೀವಿ. ಅದು ಆಗೋದು ಬೇಡ. ನಮ್ಮ ಮಾಧ್ಯಮ ಮುಖೇನ ನಾನು ಎಲ್ಲ ಸಮಸ್ತ ಕನ್ನಡಿಗರ ಇದರಲ್ಲಿ ವಿನಂತಿ ಮಾಡ್ಕೊಳ್ತೀನಿ. ನಾವು ಬೇರೆ ನಾನು ಕೇರಳ ಪ್ರವಾಸ ಮಾಡಿದ್ದೀನಿ, ತಮಿಳ್ನಾಡು ಪ್ರವಾಸ ಮಾಡಿದ್ದೀನಿ, ಮಹಾರಾಷ್ಟ್ರ ಪ್ರವಾಸ ಮಾಡಿದ್ದೀನಿ, ಗೋವಾ ಆ ಕಡೆ ಎಲ್ಲ ಹೋಗಿದ್ದೀನಿ. ಅವ್ರದ್ದೇ ಆದಂಥ ನಾಡು ಭಾಷೆಗೆ ನಮ್ಮನ್ನು ಸೆಳೀತಾರೆ ಹೊರತು ನಮ್ಮ ಭಾಷೆಗೆ ಅವರು ಬರೋದಿಲ್ಲ. ಅದನ್ನೆಲ್ಲ ಮನಗಂಡು ನಮ್ಮವರೆಲ್ಲ ಇದನ್ನು ಕನ್ನಡ ರಾಜ್ಯೋತ್ಸವಕ್ಕೆ ಉಡುಗೊರೆ ಇದೇ ನೀವು ಕೊಡುವಂಥದ್ದು. ದಯಮಾಡಿ ಎಲ್ಲ ನನ್ನ ಕನ್ನಡ ಅಭಿಮಾನಿಗಳಿಗೆ ಮತ್ತು ಎಲ್ರಿಗೆ ಈ ಮಾಧ್ಯಮ ಮುಖೇನ ನಾನು ತಿಳಿಸ್ಲಿಕ್ಕೆ ಇಚ್ಛೆ ಪಡ್ತೀನಿ. ಇವತ್ತು 1ನೇ ನವೆಂಬರ್ ಕನ್ನಡ ರಾಜ್ಯೋತ್ಸವ ಪ್ರಾರಂಭವಾಗ್ತಾ ಇದೆ. ಇವತ್ತು ರಾಜ್ಯೋತ್ಸವದ ಪ್ರಶಸ್ತಿಗಳನ್ನ ಕರ್ನಾಟಕ ರಾಜ್ಯ ಸರ್ಕಾರ 64 ಜನಕ್ಕೆ ಘೋಷಣೆ ಮಾಡಿದ್ದಾರೆ. ಆದರೆ ಪ್ರತಿಯೊಂದು ಜಿಲ್ಲೆ ಮಂಡ್ಯದಲ್ಲೊಂದು 25-40 ಜನಕ್ಕೆ ಘೋಷಣೆ ಮಾಡಿದ್ದಾರೆ. ಮೈಸೂರು ನಗರದಲ್ಲಿ ತಾರತಮ್ಯ ಆಗ್ತದೆ, ಅದು ಹಾಕೂಡ್ದು ಅಂತೇಳಿ ಒಂದು 25 ಜನಕ್ಕೆ ಕೊಡಿದೀವಿ. ಅದು ಪ್ರಾಕಾರದಲ್ಲಿ ಯಾರ್ಯಾರು ಸೇವೆ ಮಾಡಿರ್ತಾರೆ ಅಂಥವ್ರಿಗೆ ಸರ್ಕಾರ ಗುರುತಿಸಿದಾಗ ಅವರ ಹೋರಾಟ ಮಾಡಲಿಕ್ಕೆ ಒಂದು ಅನುಕೂಲ ಆಗ್ತದೆ ಅಂತೇಳಿ ಇದೇ ಸಂದರ್ಭದಲ್ಲಿ ಮಾನ್ಯ ಜಿಲ್ಲಾಧಿಕಾರಿ ಅವರಿಗೆ ನಾನು ಆಗ್ರಹಪಡಿಸ್ತಾ ಇದ್ದೀನಿ. ಮತ್ತು 1ನವೆಂಬರ್ ನಾವು ಹೇಳ್ತೀವಿ ಚಿತ್ರ ಮಾಧ್ಯಮದವ್ರಿಗೆ ಮತ್ತು ಏನು ಇವತ್ತು ಥಿಯೇಟ್ರ್ಗಳು ನಡೆಸ್ತಾ ಇದ್ದಾರೆ ಅವರ ಎಲ್ರಿಗೂ ವಂದನೆ ಮಾಡ್ತೀವಿ. 1 ತಿಂಗಳ ಕಾಲ ಕನ್ನಡ ಚಿತ್ರ ಥಿಯೇಟ್ರ್ಗಳಲ್ಲಿ ನಡೆಸಿ ಅಂತೇಳಿ ವಿನಂತಿ ಮಾಡ್ಕೊಳ್ತೀವಿ. ಅದು ಇಂದಿಂದ ಹೋರಾಟ ಮಾಡ್ಕೊಂಬಂದೀವಿ. ನಮ್ಮಲ್ಲೇ ಅವರು ಕೇಸ್ ಆಗುವಂಥ ನ್ಯಾಯಾಲಯಕ್ಕೆ ಹೋಗುವಂಥ ವ್ಯವಸ್ಥೆ ಕೂಡ ಥಿಯೇಟ್ರ್ ಮಾಲೀಕರು ಮಾಡಿದರು. ಆದರೂ ಕೂಡ ಅದು ಲೆಕ್ಕಿಸ್ತೆ ಅದಾಗಲೇಬೇಕು ಅಂತೇಳಿ ಥಿಯೇಟ್ರ್ ಮಾಲೀಕರಲ್ಲಿ ವಿನಂತಿ ಮಾಡ್ಕೊಳ್ತೀನಿ. ಕಡೆ ಕನಿಷ್ಠ 3 ದಿವಸನಾದರೂ ಮೈಸೂರು ನಗರದಲ್ಲಿ ಎಲ್ಲ ಚಿತ್ರಬಂಧದಲ್ಲಿ ಕನ್ನಡ ಚಿತ್ರನ ಸಾಧನೆಪಡಿಸ್ಬೇಕು ಅಂತೇಳಿ ಈ ಮುಖೇನ ನಾನು ವಿನಂತಿ ಮಾಡ್ಕೊಂಡು ನಾನು ಕನ್ನಡ ಹೋರಾಟಗಾರ ಮತ್ತು ಕನ್ನಡ ಕ್ರಾಂತಿದಳ ಅಂತೇಳಿ ನಾನು ನಾಗಲಿಂಗ ಸ್ವಾಮಿ ಸ್ಥಾಪನೆ ಮಾಡಿದಂಥ ಆ ಸಂಸ್ಥೆಯಲ್ಲಿ ಉಪಾಧ್ಯಕ್ಷನಾಗಿ ಸುಮಾರು 40 ನಿರಂತರವಾಗಿ ಸೇವೆಯನ್ನು ಮಾಡ್ಕೊಂಡ್ಬರ್ತದೆ. ಇವತ್ತು ಕೂಡ ನಾನು ಕನ್ನಡ ಸಂಘ ಸಂಸ್ಥೆಯನ್ನು ಸಂಘಟನೆ ಮಾಡಿ ಕನ್ನಡದ ಪರಕ್ಕೆ ನಿರಂತರವಾಗಿ ಹೋರಾಟ ಮಾಡ್ಕೊಂಡ್ಬಂದಿದ್ದು. ನನ್ನ ಹೆಸರು ಪಾಲಳ್ಳಿ ರಾಮಕೃಷ್ಣ ಅಂತೇಳಿ ಕನ್ನಡ ಚಳವಳಿ ಮತ್ತು ಕನ್ನಡ ಹೋರಾಟ ಮತ್ತು ಇಂಗ್ಲೀಷು ನಾಮಫಲಕ ಬೇರೆ ನಾಮಫಲಕಕ್ಕೆ ಬಣ್ಣ ಹೊಡೆಯುವಂಥ ವ್ಯವಸ್ಥೆಯಲ್ಲಿ ನಿರಂತರವಾಗಿ ನನ್ನ ತಂಡದಲ್ಲಿ ಇವತ್ತು ಇಟ್ಕೊಂಡಿದ್ದೇನೆ. ಕನ್ನಡವೇ ನಮ್ಮಮ್ಮ ಅವಳಿಗೆ ಕೈ ಮುಗಿಯಮ್ಮ ಮಾತಾಡೋ